ಕವಳ ಮೂಡೂರು ಗ್ರಾಮದ ಕವಳಕಟ್ಟೆಯಲ್ಲಿ 10 ವರ್ಷ ಸತತವಾಗಿ ಕಂಬಳ ನಡೆಸಿ ಜಾಗದ ಕೊರತೆಯಿಂದಾಗಿ ನಾವು ಸ್ವಲ್ಪ ಸಮಯ ಕಂಬಳವನ್ನು ಮುಂದುವರಿಸಲು ಸಾಧ್ಯ ಆಗದೆ ಕಂಬಳೋತ್ಸವ ಮೂಡೂರು ಆಗಲೇಬೇಕು ಅನ್ನೋ ಉದ್ದೇಶದಿಂದ ನಾವರ ಪ್ರದೇಶದಲ್ಲಿ ನಾವು ಜಾಗವನ್ನು ಕಂಡು ಹುಡುಕಿ ರೈತರ ಮನವೊಲಿಸಿ ಒಂದು ಉತ್ತಮವಾದಂಥ ಕರೆಯನ್ನು ನಿರ್ಮಾಣ ಮಾಡಿದ ಕಂಬಳ ಇವತ್ತು 13ನೇ ವರ್ಷದ ಕಂಬಳವನ್ನು ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಾಮಾಜಿಕ ಮುಖಂಡರು, ಧಾರ್ಮಿಕ ಮುಖಂಡರು, ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲರನ್ನ ಒಟ್ಟು ಸೇರಿಸುವಂಥದ್ದೇ ಈ ಕಂಬಳದ ಮುಖ್ಯ ಉದ್ದೇಶ. ಪದ್ಮಶೇಖರ್ ಜೈನ್ ಅವರು ಕವಲಮೂಡೂರು ಕವಲಕಟ್ಟೆ ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 10 ವರ್ಷ ಕಾಲ ನಡೆಸಿದ ನಂತರ ಇವತ್ತು ನಮಗೆ ಗಣೇಶೋತ್ಸವ ಕಾರ್ಯಕ್ರಮ ಇದೆ, ಅದರಲ್ಲೂ ಕೂಡ ಅಧ್ಯಕ್ಷರಾಗಿ ಅವರಿದ್ದಾರೆ. ಅದಕ್ಕಾಗಿ ಹೆಸರಿ ಕಂಬಳ ಉತ್ಸವ ಅಂತ ಕಳೆದ ಸಾಲಿನಲ್ಲಿ ಬೇರೆಯವರ ಹೆಗಲ ಮೇಲೆ ನಾವು ಜವಾಬ್ದಾರಿ ಹಂಚಿದೆ. ಎಲ್ರಿಗೂ ಒಬ್ಬರು ಎಲ್ಲವನ್ನ ಮಾಡುವಂಥ ಕಷ್ಟ ಆಗತ್ತೆ ಅಂತೇಳಿ ಆ ದೃಷ್ಟಿಯಲ್ಲಿ ಪಿಯುಸಿಎಲ್ ಪ್ರೋಟೆಕ್ಟರ್ಸ್ ಇವತ್ತು ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಅವ್ರ ನೇಮಕಾತಿ ಮಾಡಿದ್ಮೇಲೆ ಇವತ್ತು ಇದು 3ನೇ ವರ್ಷದ ಕಂಬಳ. ಈ ಕಂಬಳದ ವಿಶೇಷತೆ ಕೂಡ ಇದೆ. ಪ್ರತಿ ಸಾರಿ ಒಂದು ವಿಶೇಷವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಈ ಕಂಬಳದಲ್ಲಿ ಒಂದು ವಿಶೇಷವಾದ ವಿಐಪಿ ವೇದಿಕೆಯೊಂದನ್ನ ನಾವು ಇವತ್ತು ಸಿದ್ಧತೆ ಮಾಡಿದ್ದೇವೆ. ಅವರು ನಿರಂತರವಾಗಿ ಬಹುಶಃ ನಮ್ಮ ಕಾರ್ಯಕ್ರಮದ ವೇದಿಕೆ ಪ್ರತ್ಯೇಕವಾಗಿ ಇಟ್ಟುಕೊಂಡು ಅದರ ಹತ್ತಿರದಲ್ಲಿ ಒಂದು ವಿಐಪಿ ವೇದಿಕೆಯನ್ನು ಮಾಡಿದ್ರೆ ನೀವು ಎಷ್ಟು ದಿವಸ ಹೊತ್ತು ಅಲ್ಲಿ ಕೂತ್ಕೊಳ್ತೀರ ಅಷ್ಟು ಹೊತ್ತು ನೀವು ಕೂತುಕೊಂಡು ವೀಕ್ಷಣೆ ಮಾಡುವಂಥ ಅವಕಾಶ ಆಗ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಈಗ ಹೊಸ ಒಂದು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಕೆಲವರಿಗೆ ಕಾರ್ಯಕ್ರಮ ನಡೀತಿದ್ದಾಗ ವೇದಿಕೆಯಲ್ಲಿ ಇದ್ದುಕೊಂಡು ಭಾಳ ಚೆನ್ನಾಗಿ ನೋಡಲಿಕ್ಕೆ ಆಗದೇ ಇರತಕ್ಕಂಥ ಜನರಿಗೆ ಇದು ಅವಕಾಶ ಆಗಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಕೆಲವು ವರ್ಷಗಳಿಂದ ಕೆಲವು ಧಾರ್ಮಿಕ ನಾಯಕತ್ವವನ್ನು ವಹಿಸಿದಂಥವರಿಗೆ ನಾವು ಉದ್ಘಾಟನೆ ಕಾರ್ಯಕ್ರಮವನ್ನು ಹೆಣ್ಕೊಳ್ತಾ ಇದ್ವಿ. ಈ ಸರಿ ನಮ್ಮ ಪೀಠಾಧಿಪತಿಗಳು ಕರ್ನಾಟಕ ಆರ್ಯವೇದಿಕ ಮಹಾಸಂಸ್ಥಾನ ಸೋದರು ಇದರ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ವಿಖ್ಯಾತನಂದ ಸ್ವಾಮೀಜಿಯವರು ನಮ್ಮ ಜೊತೆ ಪ್ರತಿ ವರ್ಷವೂ ಕೂಡ ಅವರ ನಮ್ಮ ಜೊತೆ ಇರತಕ್ಕಂಥವ್ರು. ಈ ಸರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸ್ಥಾನದಲ್ಲಿ ಇದ್ದಾರೆ. ಅದೇ ರೀತಿ ಅಲದ ಕಡಿ ಅನಮನೆಯ ಹೆಸರು ತಿಮ್ಮನರಸರಾದಂಥ ಡಾಕ್ಟರ್ ಪದ್ಮನಾಭ ಪ್ರಸಾದ್ ಅಜಿಲ ಅವರು ಕೂಡ ಈ ಕಾರ್ಯಕ್ರಮದಿಂದ ಇದ್ದುಕೊಂಡು ಧರ್ಮಗುರು ಸಂತಾಂತರ ಧರ್ಮಕೇಂದ್ರ ಅಲ್ಲಿಪ್ಪ ವಂದನೀಯ ಪ್ಯಾಟ್ರಿಕ್ ಮೊಂತೇರೋ ಅವರು ಕೂಡ ಈ ಕಾರ್ಯಕ್ರಮ ಇದ್ದುಕೊಂಡು ಬೇರೆ ಬೇರೆ ಇವತ್ತು ಜಾನ್ ಪ್ರಕಾಶ್ ಸೂಜ ರಾಜವರ್ಮ ಬಲ್ಲಾಲ್ ಲೀಲಾಕ್ಷ ಕಕ್ಕೇರ ಸಿ ಎಚ್ ಕಾದ ಶಶಿ ರೈಡೆ ರಘುನಾಥ್ ಸ್ವಾಮಿ ಉಮೇಶ್ ಶೆಟ್ಟಿ ಇವರು ಬೆಳಗಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡು ನಾವು ಅನೇಕ ಮಹನೀಯರನ್ನ ಈ ಕಾರ್ಯಕ್ರಮದಲ್ಲಿ ಅನೇಕ ಸಚಿವರುಗಳನ್ನ ನಾವು ವೈಯಕ್ತಿಕವಾಗಿ 2 ದಿವಸ ಬೆಂಗಳೂರು ಇಟ್ಟುಕೊಂಡು ಅವರನ್ನೆಲ್ಲ ಆಹ್ವಾನ ಮಾಡಿದ್ದಾರೆ. ಅವರು ಸಮಯವನ್ನ ಮೀಸಲಿಟ್ಟುಕೊಂಡು ಬರ್ತಕ್ಕಂಥವರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಎಂ ಪಿ ಕಾದಟ್ ಅವರು ಕೂಡ ಬರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ದೇಶ್ ಗುಂಡ್ರಾ ಅವರು ಇರ್ತಾರೆ. ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ರಾಮಲಿಂಗ ರೆಡ್ಡಿ, ಎಂ ಬಿ ಪಟೇಲ್, ಕೆ ಡಿ ಜಾ ಅನೇಕ ಮಂತ್ರಿಗಳು ಬಹುಶಃ ನಾವು ಆಹ್ವಾನ ಮಾಡಿದ್ದೇವೆ. ಈ ಒಂದು 2 ದಿವಸದ ಕಾರ್ಯಕ್ರಮದಲ್ಲಿ ಅನೇಕ ಈಗ ನಾನು ನಿಮಗೆ ಈ ಒಂದು ಅನೇಕ ಆಮಂತ್ರಣ ಪತ್ರಿಕೆಗಳನ್ನು ಕೊಟ್ಟಿದ್ದೇನೆ. ಬಹಳ ಜನ ಸಾಮಾಜಿಕ ಮುಖಂಡರು ಸೇರಿಸಿಕೊಂಡು
ಧನ್ಯವಾದ ಅನೇಕ ಜನರನ್ನ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು ಅನ್ನುವಂತ ಅಪೇಕ್ಷೆ. ಒಂದು ಮತ್ತು ಅರ್ಧ ಪವನ್ ಬಹುಮಾನ ಇದ್ದುದನ್ನು ಈ ವರ್ಷ ಸೀನಿಯರ್ ವಿಭಾಗದ ಕೋಣಗಳಿಗೆ ಪ್ರಥಮ ಎರಡು ಪವನ್ ದ್ವಿತೀಯ ಒಂದು ಪವನ್ ಬಹುಮಾನ ಹೆಚ್ಚುವರೆಗೆ ಈ ವರ್ಷ ಅನುಸಾರಕ್ಕೆ ತಂದಿದೆ. ಹಿಂದೆ 10 ವರ್ಷ ಕಾವಳ್ಪಾಡೋರು ಕೊಡೋರು ಕಮಲದಲ್ಲಿ ಎರಡು ಒಂದು ಪವನ್ ಇತ್ತು. 2 ವರ್ಷದಲ್ಲಿ ಅದು ಒಂದು ಮತ್ತು ಅರ್ಧ ಪವನಿಗೆ ಇಳಿಸಿದ್ದೀವಿ. ಮತ್ತೆ ಈ ವರ್ಷ 2 ಮತ್ತು 1 ಪವನ್ ಆಗುವಂತ ಒಂದು ಕಾರ್ಯಕ್ರಮ ಆಗಿದೆ. ಜೊತೆಯಲ್ಲಿ ಅದೇ ನಮ್ಮ ಗೌರವಾಧ್ಯಕ್ಷರು ಹೇಳಿದಾಗೆ ಕಮಲಕ್ಕೆ ಒಂದು ಹೊಸತನ ಬೇಕು ಅನ್ನೋ ದೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಗಳು ಸಾಗ್ತಾ ಇದೆ. ನಮ್ಮಿಂದ ಎಷ್ಟಾಗ್ತದೆ ತಾವೆಲ್ಲ ನೋಡ್ಲಿಕ್ಕೆ ಇದ್ದೀರಿ ಏನಾದರೂ ಹೊಸತನ ಆದರೆ ಅದನ್ನು ಮೊದಲೇ ಹೇಳ್ಕೊಂಡು ಮಾಡ್ಲಿಕ್ಕೆ ಆಗದಿರ್ತಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಇದೆ. ತಾವೆಲ್ಲ ಅದನ್ನು ಗಮನಿಸಿ ಮುಂದಿನ ವರ್ಷಕ್ಕೆ ಇನ್ನೊಂದು ಏನಾದರೂ ಹೊಸದು ಬೇಕು ಅನ್ನೋದು ಅಂದರೆ ಕಳೆದ 13 ವರ್ಷದಲ್ಲಿ ಕಾವಳ ಕಟ್ಟೆಯಲ್ಲಿ ಕಮಲ ಅಂದಾಗ ಮಧ್ಯಪ್ರದೇಶದಿಂದ ರುಮಾಲ್ ಬೇಟೆ ಕಟ್ಟಿದ್ದಾರೆ ಅವ್ರನ್ನ ತಂದು ಯಾರು ಬಹುಮಾನ ಪಡೆದಿದ್ದಾರೆ ಅವರಿಗೆ ಅಲ್ಲಿ ಕೂರಿಸಿ ಬೇಟ ಕಟ್ಟಿ ಬಹುಮಾನ ಕೊಡುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಕೂಡ ನಾವು ಮುರುಳ್ಕೊಳ್ಳೋರು ಕಮಲದಲ್ಲಿ ಮಾಡಿದ್ದೇವೆ. ಇನ್ನು ಅನೇಕ ಸಿನಿಮಾ ನಟರು ದೊಡ್ಡ ಹೆಸರು ಮಾಡಿದಂಥ ಸಿನಿಮಾ ನಟರು ಕೂಡ ಆ ಕಮಲದಲ್ಲಿ ಭಾಗವಹಿಸುವಂಥ ಅವಕಾಶಗಳಾಗಿದೆ. ಇದೆಲ್ಲ ಹೊಸತನ. ಈ ಕಮಲ ಅನ್ನೋದು ಬರೀ ನಮ್ಮ ಒಂದು ಜಿಲ್ಲೆಗೆ ಸೀಮಿತ ಆಗಿರಬಾರದು. ಇವತ್ತು ಬೆಂಗಳೂರಿನಲ್ಲಿ ಕಮಲ ಆದಾಗ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಕಮಲ ಬೆಳೆದಿದೆ. ಹಾಗಾಗಿ ಅದು ಬೆಳೆದದ್ದು ಎಲ್ಲಿ ಕೇಳಿದ್ರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಬೆಳೆದದ್ದನ್ನು ನಾವು ಬೆಂಗಳೂರಿನಲ್ಲಿ ತೋರಿಸಿದ್ದೇವೆ. ಬೆಳೆಸಿದ್ದು ಇಲ್ಲಿ ನಾವು ನಮ್ಮ ನೀವು ಎಲ್ಲ ಬೆಳೆಸಿದ್ದೇವೆ. ನಾನು ಮೊದಲೇ ಹಾಗೆ ನೆನಪಾಡಿದಾಗೆ ಮಾಧ್ಯಮದ ದೊಡ್ಡ ಪ್ರಮುಖ ಪಾತ್ರ ಕಮಲ ಉಳಿಸುವಲ್ಲಿ ಇತ್ತು ಅನ್ನೋದನ್ನು ಮತ್ತೆ ಮತ್ತೆ ನಾನು ಜ್ಞಾಪಿಸ್ತೇನೆ. ಯಾಕೆ ಹೇಳಿದ್ರೆ ಆ ಒಂದಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಬಂದಾಗ ಅದು ಒಂದು ಕೋರ್ಟಿಗೆ ಕೂಡ ನ್ಯಾಯಾಲಯ ಕೂಡ ಅದೊಂದು ಏನು ಸಾಕ್ಷಿಯಾಗಿ ಪರಿಣಾಮ ಆಗ್ತದೆ ಅನ್ನುವಂಥದ್ದು ಕೂಡ ತುಂಬ ಸಹಕಾರಿಯಾಗಿದೆ ಅನ್ನುತ್ತಾ